ನನ್ನ ಹೆಸರು ಅಜಿತ್ ಅಂತೇಳಿ ನಾವು ಹನುಮನಾಳು ಗ್ರಾಮ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮೈಸೂರು ಜಿಲ್ಲೆ ಇಲ್ಲಿ ನಾವು ಕಳೆದ ಎರಡು ವರ್ಷಗಳಿಂದ ಎತ್ತಿನ ಗಾಣದ ಎಣ್ಣೆ ಘಟಕವನ್ನು ಕಲ್ಲಿನ ಘಟಕವನ್ನು ನಾವು ಇಟ್ಟಿದ್ದೀವಿ ಈ ಎತ್ತಿನ ಗಾಣದಲ್ಲಿ ಒಂದು ನಿಮಿಷಕ್ಕೆ ಎರಡು ರೊಟೇಷನ್ ಅಷ್ಟೇ ಬರಲಿಕ್ಕೆ ಸಾಧ್ಯ ಹೀಗಿದ್ದಾಗ ಈ ಹೀಟಲ್ಲಿ ಯಾವುದೇ ನ್ಯೂಟ್ರೆಂಟ್ಸ್ ಯಾವುದು ಬರ್ನ್ ಆಗೋಲ್ಲ ಬರ್ನ್ ಆಗಲ್ಲ ಎಂದರೆ ಎಲ್ಲ ಜೀವಿಗಳು ಮತ್ತು ಪೋಷಕಾಂಶಗಳು ಏನಿರಬೇಕು ಅದು ಆ್ಯಸ್ ಯೂಶಲ್ ಇರ್ತವೆ ಎಣ್ಣೆ ರೂಪಕ್ಕೆ ಕನ್ವರ್ಟ್ ಆಗಿರ್ತದೆ ಅದನ್ನು ನಾವು ಬೆಳಿಗ್ಗೆ ಒಂದು ಚಮಚ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮಗೆ ಪ್ಯಾರಾಲಿಸಿಸ್ ಮತ್ತು ಸ್ಟ್ರೋಕ್ ಆಗುವಂಥದ್ದು ಅವೆಲ್ಲ ಅವಾಯ್ಡ್ ಮಾಡ್ಬೋದು ಅದ್ರ ಜೊತೆಗೆ ಇದನ್ನ ಈ ಎಣ್ಣೆಗಳನ್ನ ನಾವು ಕೊಬ್ಬರಿ ಎಣ್ಣೆ ಕರ್ ಕರೆದು ತಿನ್ನೋಕ್ಕೆ ಬಜ್ಜಿ ಬೋಂಡ ಪೂರಿ ಈ ಥರ ಎಣ್ಣೆಗಳಲ್ಲಿ ಬೇಯಿಸಿ ತಿನ್ನೋದಕ್ಕೆ ಬೆಸ್ಟ್ ಎಣ್ಣೆ ಅಂದರೆ ಈ ಕೊಬ್ಬರಿ ಎಣ್ಣೆ ಇನ್ನು ನಾರ್ತ್ ಕರ್ನಾಟಕದಲ್ಲಿ ಕುಸುಬೆ ಎಣ್ಣೆ ಬೆಸ್ಟ್ ಎಣ್ಣೆ ಇಲ್ಲಿ ಸೌತ್ ಕರ್ನಾಟಕದಲ್ಲಿ ಕೊಬ್ಬರಿ ಎಣ್ಣೆ ಒಳ್ಳೆಯದು ಉತ್ತಮ ಇದನ್ನ ಇದನ್ನು ಅಡುಗೆಗೂ ಬಳಸ್ಬೋದು ಏನು ತೊಂದರೆ ಇಲ್ಲ ಅಡುಗೆಗೂ ನಾ ಕರ ಕರೆದು ತಿನ್ನೋಕ್ಕೆ ಅಂತಲೇ ಏನಿಲ್ಲ ಅಡುಗೆಗೂ ಬಳಸ್ಬೋದು ಎಣ್ಣೆಗಳು ಮಹತ್ವ ನಿಮಗೆ ಆಲ್ರೆಡಿ ಇವಾಗ ಏನೇನು ರಿಫೈನ್ಡ್ ಎಣ್ಣೆಗಳನ್ನ ಬಳಸೋದ್ರಿಂದಾಗಿ ಹೆಚ್ಚೆಚ್ಚು ಅಪಾಯಕಾರಿ ಆಗ್ತಕ್ಕಂಥದ್ದನ್ನೆಲ್ಲ ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ನೀವೇ ಖುದ್ದಾಗಿ ನೋಡಿರ್ತೀರಿ ಅದರಲ್ಲಿ ಕೆಮಿಕಲ್ಗಳು ಮತ್ತು ಎಸೆನ್ಸ್ಗಳು ಹಾಕಿ ಮಾಡೋದ್ರಿಂದಾಗಿ ನಮಗೆ ಆ ರಿಪ್ರೊಡಕ್ಷನ್ ಸಿಸ್ಟಮ್ಮು ಮತ್ತು ನರ್ವ್ ಸಿಸ್ಟಮ್ಮು ಮತ್ತು ಜೀನ್ಸ್ಗಳು ವೇರಿಯೇಷನ್ ಆಗುವಂಥದ್ದು ನಾವು ಈ ಎಣ್ಣೆಗಳಲ್ಲಿ ನೋಡ್ಬೋದು ಅದಕ್ಕೆ ಈಗ ನಾವು ಸ್ಥಳೀಯವಾಗಿ ಬೆಳೆಯುವಂಥದ್ದು ಬೀಜ ಕೊಬ್ಬರಿ ಮತ್ತು ಎಳ್ಳು ಹುಚ್ಚೆಳ್ಳು ಕುಸುಬೆ ಸೂರ್ಯಕಾಂತಿ ಇವನ್ನ ಹೆಚ್ಚಾಗಿ ಬಳಸೋದನ್ನು ನಾವು ಬಳ ಅಳವಡಿಸ್ಕೊಳ್ಬೇಕು ಈಗ ಯಾರನ್ನು ಯಾವ ಬ್ಲೇಮ್ ಮಾಡೋದಕ್ಕಿಂತ ಅವರು ಮಟಲ್ ತಂದು ಅಥವಾ ಕೊಬ್ಬರಿ ಕಡಲೆ ಬೀಜ ತೊಗೊಬಂದು ಆಡಿಸ್ಕೊಂಡು ಹೋಗೋದು ಉತ್ತಮ ಜೊತೆಗೆ ಕಡಲೆ ಬೀಜನ ನೀವು ಎಣ್ಣೆಗೋಸ್ಕರನೇ ಇರ್ತಕ್ಕಂಥ ಕಡಲೆ ಬೀಜನೇ ಸಪ್ರೇಟ್ ಇರ್ತದೆ ಅದನ್ನೇ ನೀವು ಕೇಳಿ ಮಾರ್ಕೆಟಲ್ಲಿ ತೊಗೊಬರ್ಬೇಕು ಯಾಕೆಂದರೆ ಅದರಲ್ಲೂ ಒಂದು ದೊಡ್ಡ ದಂಧೆ ಇದೆ ಆ ದಂಧೆ ಹೇಗೆ ನಡೀತದೆ ಅಂದರೆ ಆ ಅಂತ ಕೆಮಿಕಲ್ ಇರ್ತಕ್ಕಂಥ ಲಿಕ್ವಿಡ್ ಒಳಗಡೆ ಈ ಕಡಲೆ ಬೀಜನ ಹಜ್ಜಿ ಎತ್ಬಿಟ್ರೆ ನಿಮ್ಗೆ ನೋಡೋದಕ್ಕೆ ರಿಯಲ್ ಕಡಲೆ ಬೀಜದ ಥರನೇ ಕಾಣುತ್ತೆ ಅದರಲ್ಲಿ ಎಣ್ಣೆ ಅಂಶಗಳಿರಲ್ಲ ಆ ಆ ಥರ ಬೀಜಗಳನ್ನ ನಾವು ಆ ಮೂರು ಬಿಗ್ ಬಜಾರ್ಗಳಲ್ಲಿ ನಿಮ್ಗೆ ನೂರು ರೂಪಾಯಿ ನೂರತ್ತು ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟರು ಅವ್ರಿಗೆ ಲಾಸ್ ಆಗೋಲ್ಲ ಯಾಕೆಂದರೆ ಎಣ್ಣೆ ಎಲ್ಲ ತೆಗೆದುಬಿಟ್ಟಿರ್ತಾರೆ ಆ ಥರದ್ದೆಲ್ಲ ಸನ್ನಿವೇಶಗಳು ಇರೋದರಿಂದಾಗಿ ನೀವು ಗ್ರಾಹಕರಾಗಲಿ ಅಥವಾ ಕಸ್ಟಮರ್ ಆಗಲಿ ಯಾವುದೇ ಥರದ್ದು ನೋವುಗಳು ಅನುಭವಿಸ್ಬಾರ್ದು ಅಂತಂಥೇಳಿ ನೀವು ಡೈರೆಕ್ಟಾಗಿ ಕೇಳಿ ತೊಗೊಬನ್ನಿ ಒಂದು ಅವ್ರದ್ದು ಗ್ಯಾರಂಟಿ ತೊಗೊಂಡು ತೊಗೊಬನ್ನಿ ಅಥವಾ ಗೊತ್ತಿರೋದಿತ್ತು ಅಂದರೆ ಧೈರ್ಯವಾಗಿ ತೊಗೊಬಂದು ನೀವು ಇಲ್ಲಿ ಈ ಥರ ಗಹನಗಳಲ್ಲಿ ಕೊಟ್ಟು ಎಣ್ಣೆ ಮಾಡಿಸಿ ನೀವು ನೋಡುವಂಥದ್ದು ನೋಡಿ ಬಳಸುವಂಥದ್ದು ಮಾಡಿಕೊಂಡ್ರೆ ಉತ್ತಮ ಆರೋಗ್ಯ ಚೆನ್ನಾಗಿರುತ್ತೆ ಈಗ ಮಕ್ಕಳಾಗೋದು ಸಂಖ್ಯೆ ಈಗ ನಮ್ಮಲ್ಲಿ ನೂರಕ್ಕೆ ಮೂವತ್ತು ಜನಕ್ಕೆ ಮಕ್ಕಳಾಗ್ತಾ ಇಲ್ಲ ಸೆಲ್ ಫೋನ್ಗಳು ಮೊಬೈಲ್ಗಳು ಮತ್ತೆ ಐ ಟಿ ಅಲ್ಲಿ ಅಲ್ಲಿರುವಂತ ಜನಗಳು ತುಂಬಾ ಏಜ್ ಆಗಿ ಮದುವೆ ಮಾಡಿಕೊಳ್ಳುವಂತಹ ಜನರಲ್ಲಿ ನಾವು ಡಿಸೀಸ್ ಡಿಸೀಸ್ಗಳನ್ನ ನಾವು ನೋಡ್ತಾ ಇದೀವಿ ನಮ್ಮ ಆಹಾರ ಪದಾರ್ಥಗಳನ್ನ ನಾವೇ ಬೆಳೆದು ತಿನ್ನೋದ್ರ ಜೊತೆಗೆ ಒಳ್ಳೆ ಉತ್ತಮವಾದ ಆಹಾರಕ್ಕೆ ಎಣ್ಣೆಗಳಿಗೆ ನಾವು ಟೈಮ್ ಕೊಟ್ಟು ಯೂಸ್ ಮಾಡಬೇಕು ಈ ಎಣ್ಣೆಗಳು ನಿಮಗೆ ಕನಿಷ್ಠ ಅಂದರೂ ಒಬ್ರಿಗೆ ಹದಿನೈದು ಗ್ರಾಮಿಂದ ಇಪ್ಪತ್ತು ಗ್ರಾಮ್ ಸಾಕು ಪರ್ ಡೇ ಈ ಎಣ್ಣೆಗಳಿಂದ ಯಾವುದೇ ಥರದ್ದು ಕೊಲೆಸ್ಟ್ರಾಲ್ ಇಲ್ಲ ಧೈರ್ಯ ಮಾಡಿ ನೀವು ಒಂದು ಚಮಚ ಕುಡಿಯೋದಕ್ಕೆ ಒಂದು ಚಮಚ ಅಡುಗೆಗೆ ಬಳಸೋದ್ರಿಂದಾಗಿ ಒಬ್ಬರಿಗೆ ಒಂದು ಚಮಚ ಸಾಕು ಇದನ್ನು ಬಳಸೋದ್ರಿಂದಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ಸ್ಟೀಲ್ ಪಾತ್ರೆಗಳು ಮತ್ತು ಮಡಕೆಗಳಲ್ಲಿ ಅಡುಗೆ ಮಾಡೋದನ್ನು ಕಲಿಬೇಕು ನೋಡಿ ಇದು ಟ್ಯಾಪು ಈ ಟ್ಯಾಪಲ್ಲಿ ನಾವು ಎಣ್ಣೆ ತಗಿತ ಇರ್ತಕ್ಕಂಥದ್ದು ಇದು ಈ ಥರ ಅದೇ ಫಿಲ್ಟರ್ ಆಗಿ ನಾವು ಫಿಲ್ಟ್ರ್ ಮಾಡೋದೇನು ಬೇಕಿಲ್ಲ ಇದನ್ನು ಒಂದು ಎರಡು ಮೂರು ಬಿಸಿಲಲ್ಲಿ ಡ್ರೈಯರಲ್ಲಿ ಇಟ್ಬಿಟ್ರೆ ಅದು ಎಲ್ಲ ಶೆಡ್ಯುಮೆಂಟ್ ಎಲ್ಲ ಕೆಳಗಡೆ ಸೆಟ್ಲಾಗಿಬಿಡುತ್ತೆ ನಂತರ ನಮಗೆ ಒಳ್ಳೆ ಕ್ವಾಲಿಟಿ ಎಣ್ಣೆ ಮೇಲೆ ಸಿಗೋದ್ರಿಂದಾಗಿ ನಾವು ಇದನ್ನು ಜಾಡಿ ಜರಡಿ ತಗೊಂಡು ಸೋಸುವಂಥದ್ದು ಅಗತ್ಯತೆ ಇಲ್ಲ ಕೊಬ್ಬರಿ ಎಣ್ಣೆ ಡೀಪ್ ಫ್ರೈ ಮಾಡೋಕ್ಕೆ ಭಾಳ ಒಳ್ಳೆಯದು ಉತ್ತಮವಾದಂಥ ಎಣ್ಣೆ ಯಾಕೆಂದರೆ ಇದ್ರದ್ದು ಸ್ಮೋಕ್ ಪಾಯಿಂಟ್ ಐ ಇರೋದ್ರಿಂದಾಗಿ ಇದರಲ್ಲಿ ಡೀಪ್ ಫ್ರೈ ಆದರೆ ಒಂದೇ ಸಾರಿ ಕರೆದದ್ದ ಮತ್ತೆ ಮತ್ತೆ ಕರೆ ಕರೆಯೋಕ್ಕೆ ಈ ಎಣ್ಣೆಗಳನ್ನ ಬಳಸೋಂಗಿಲ್ಲ ಇದನ್ನು ಡೈರೆಕ್ಟಾಗಿ ಅಡುಗೆಗೆ ಬಳಸೋದು ಒಳ್ಳೆ ಒಳ್ಳೆಯದು ನೀವು ಒಂದು ದಿನ ಫುಲ್ ಕಂಪ್ಲೀಟ್ ಎಷ್ಟು ಸಾಧ್ಯನೋ ಅಷ್ಟು ಇದರಲ್ಲಿ ಕರೀರಿ ಫುಲ್ ಕಂಪ್ಲೀಟ್ ನಿಲ್ಲಾಗತ್ತಂ ಇನ್ನೊಂದಷ್ಟು ಏನು ಉಳ್ಕೊಳ್ಳುತ್ತೆ ಕೆಳಗಡೆ ಅದನ್ನು ಅಡುಗೆಗಳಿಗೆ ಬಳಸಬೇಕು ನಂತರ ಅದೇ ಎಣ್ಣೆಯಲ್ಲಿ ಬೆಳಿಗ್ಗೆ ನೀವು ಮತ್ತೆ ಡೀಪ್ ಫ್ರೈ ಮಾಡೋಕ್ಕೆ ಬಳಸೋದು ಒಳ್ಳೆಯದಲ್ಲ ಈ ಎಣ್ಣೆ ತುಂಬ ಒಂದು ಸ್ವಲ್ಪ ಹೀಟ್ ಇರುತ್ತೆ ಚಳಿಗಾಲದಲ್ಲಿ ಪ್ಯಾರಲಿಸ್ ಆಗಬಾರ್ದು ಮಾಂಸಪ್ರಿಯರಿಗೆ ಇದು ಒಳ್ಳೆಯ ಎಣ್ಣೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತಗೊಳ್ಳೋದು ಭಾಳ ಒಳ್ಳೆಯದು ನಂತರ ಇನ್ನು ಕಡಲೆಕಾಯಿ ಎಣ್ಣೆ ರಕ್ತದಲ್ಲಿರ್ತಕ್ಕಂಥ ಕೆಂಪು ಬಣ್ಣ ಕೊಡುವಂಥದ್ದು ತೆಳು ಮಾಡಲಿಕ್ಕೆ ಮತ್ತು ಹೃದಯ ಸಂಬಂಧ ಕಾಯಿಲೆಗಳಿಗೆ ಈ ಕಡಲೆಕಾಯಿ ಎಣ್ಣೆ ಭಾಳ ಒಳ್ಳೆಯದು ಅದನ್ನು ಅದನ್ನು ನೀವು ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಬಳಸೋದು ಒಳ್ಳೆಯದು ಆದರೆ ಡ್ರೀಪ್ ಫ್ರೈ ಮಾಡೋಕ್ಕೆ ಕರಿಯೋದು ಮಾಡೋಕ್ಕೆ ನೀವು ಆ ಎಣ್ಣೆ ಅಷ್ಟು ಯೋಗ್ಯವಲ್ಲ ಆದರೆ ಕೆಲವರು ಅದರಲ್ಲೇ ಅದನ್ನೇ ಬಳಸ್ತಾರೆ ಡೀಪ್ ಫ್ರೈಗೂ ಅದನ್ನೇ ಬಳಸ್ತಾರೆ ಬಟ್ ಅದರಲ್ಲಿ ಸ್ಮೋಕ್ ಪಾಯಿಂಟ್ ಕಡಿಮೆ ಇರೋದ್ರಿಂದಾಗಿ ಎಣ್ಣೆ ಬೇಗ ಖರ್ಚಾಗ್ತದೆ ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಖರ್ಚಾಗೋದೇ ಇಲ್ಲ ಮತ್ತು ಇನ್ನು ಕುಸುಬೆ ಎಣ್ಣೆ ಅದು ಉತ್ತರ ಕರ್ನಾಟಕದ ಎಣ್ಣೆ ನಾವು ಇಲ್ಲಿ ಕಡಲೆಕಾಯಿ ಎಣ್ಣೆ ಹೇಗೆ ಬಳಸ್ತೀವಿ ಅದು ಅದು ವಿಟಮಿನ್ ಹಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಎಣ್ಣೆಗಳಲ್ಲಿ ಒಂದಾಗಿದೆ ತರ್ಟಿ ಒನ್ ಪರ್ಸೆಂಟ್ ಪರ್ ಹಂಡ್ರೆಡ್ ಗ್ರಾಮಲ್ಲಿ ಇರುತ್ತೆ ಆ ಎಣ್ಣೆ ನೀವು ಸ್ಕಿನ್ ಸೋರಿಯಸಿಸ್ ಪ್ರಾಬ್ಲಮ್ ಇದ್ದವರು ಮತ್ತು ಈ ಥರ ಚರ್ಮ ಗಂಟು ರೋಗಗಳು ಚರ್ಮ ರೋಗಗಳು ಈ ಥರದ ತೊಂದರೆಗಳಿರೋರು ಬೆಳಗಿನ ಜಾವ ಸೂರ್ಯನ ಬಿಸಿಲಿಗೆ ಅದು ಎಣ್ಣೆ ಅಪ್ಲೈ ಮಾಡಿಕೊಂಡು ನಿಂತ್ಕೊಂಡ್ರೆ ಆ ಥರದ್ದು ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗ್ತದೆ ಆ ಎಣ್ಣೆಗಳು ಅದ್ರ ಜೊತೆ ಒಂದು ವಾರ ಕೊಬ್ಬರಿ ಎಣ್ಣೆ ಒಂದು ವಾರ ಕುಸುಬೆ ಎಣ್ಣೆ ಒಂದು ವಾರ ಎಳ್ಳೆಣ್ಣೆ ಇದನ್ನು ಮಸಾಜ್ ಮಾಡೋದ್ರಿಂದಾಗಿ ಚರ್ಮದಲ್ಲಿರ್ತಕ್ಕಂಥ ಕಾಯಿಲೆಗಳು ನಮ್ಮಲ್ಲಿ ಸ್ಕಿನ್ ಡಿಸೀಸ್ ಯಾವುದೇ ಥರದ್ದು ತೊಂದರೆಗಳಿದ್ರು ಅದು ಕ್ಲಿಯರ್ ಆಗ್ತದೆ ಈ ಎಣ್ಣೆಗಳಲ್ಲಿ ಎಳ್ಳೆಣ್ಣೆ ಎಳ್ಳೆಣ್ಣೆ ಇದು ಒಂದು ಸ್ವಲ್ಪ ಹೀಟ್ ಇರೋದ್ರಿಂದಾಗಿ ಈ ಎಣ್ಣೆಗಳನ್ನ ನಮ್ಮ ಭಾಗದ ಜನ ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಹಿಂಜರಿತಾರೆ ಬಟ್ ಚಳಿಗಾಲದಲ್ಲಿ ಈ ಎಣ್ಣೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ಇದು ಸೇಮ್ ಅಪ್ಲಿಕೇಶನ್ ಇದು ಸ್ಕಿನ್ ಡಿಸೀಸ್ಗೆ ಮತ್ತು ಹುಚ್ಚೆಳ್ಳೆಣ್ಣೆ ಹುಚ್ಚು ಹೆಸರೇ ಹೇಳುವಂಥದ್ದು ಹುಚ್ಚು ಹುಚ್ಚನ್ನು ಹೋಗಿಸ ಹೋಗ್ಸುವಂಥ ಎಣ್ಣೆಗಳಲ್ಲಿ ಇದು ಅತ್ಯಧಿಕ ಪ್ಲೇಸಲ್ಲಿ ಒಂದು ಎಣ್ಣೆ ಆಗಿದೆ ಈ ಹುಚ್ಚಳ್ಳಿ ಎಣ್ಣೆನ ನೀವು ಚಳಿಗಾಲದಲ್ಲಿ ಬಳಸೋದ್ರಿಂದಾಗಿ ಅಡಿಗೆಗೆ ಬಳಸೋದ್ರಿಂದಾಗಿ ಮತ್ತೆ ಒಂದು ಚಮಚ ಕುಡಿಯೋದ್ರಿಂದಾಗಿ ನರ್ವ್ ಸಿಸ್ಟಮ್ ಮತ್ತು ಬ್ರೈನ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದರೆ ಬ್ರೈನು ಅದು ಒಂದು ಮಡ ಒಂದು ಕೊಬ್ಬಿಂದ ಆಗಿರ್ತಕ್ಕಂಥದ್ದು ಆ ಕೊಬ್ಬು ಈ ಎಣ್ಣೆಗಳು ಬಳಸೋದ್ರಿಂದಾಗಿ ನರುಗಳು ಎಲ್ಲ ಸ್ಮೂತಾಗಿ ಎಲ್ಲ ಏನು ಫಂಕ್ಷನ್ಗಳು ಆಗಬೇಕಾಗಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಹಾಕ್ ಆ್ಯಕ್ಚಿವೇಟ್ ಮಾಡಲಿಕ್ಕೆ ಈ ಎಣ್ಣೆಗಳು ತುಂಬ ಉಪಯೋಗ ಇದೆ ಆ ನಂತರ ಸೂರ್ಯಕಾಂತಿ ಎಣ್ಣೆ ಹೆಚ್ಚು ಉಪಯೋಗಗಳು ಇರಲಿಲ್ಲ ನಮ್ಮ ಅನಾದಿ ಕಾಲದಿಂದಲೂ ಈಗ ಕೆಲವು ಜನ ಈ ಸನ್ಪ್ಯೂರ್ ಬಂದ ಮೇಲೆ ಬಳಸ್ತಾ ಇದ್ದಾರೆ ಬಟ್ ಆಗಿ ಇಡೀ ಪ್ರಪಂಚದಲ್ಲಿ ಬೆಳೆಯತಕ್ಕಂಥ ಸನ್ಪ್ಯೂರ್ ಸೀಡ್ಗಳನ್ನು ನಾವು ನಮ್ಮ ಕರ್ನಾಟಕದ ಅರ್ಧ ಭಾಗಕ್ಕೂ ಈ ಎಣ್ಣೆ ತಯಾರು ಮಾಡಿ ಹಂಚಕ್ಕೆ ಬರೋಲ್ಲ ಹಾಗಿದ್ದಾಗ ಅದರಲ್ಲಿ ಯಾವ ಎಣ್ಣೆ ಹಾಕ್ತಾರೆ ಅನ್ನೋದು ನೀವೇ ವಿಚಾರ ಮಾಡಿ ಬೇಕಾದರೆ ನೀವು ಗೂಗಲ್ ಸರ್ಚ್ ಮಾಡಿ ಇದ್ರದ್ದು ಈಲ್ಡ್ ಪಾಯಿಂಟು ಮತ್ತು ಇವು ಪ್ರೊಡಕ್ಷನ್ ಪಾಯಿಂಟ್ ಎಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಬರುತ್ತದೆ ಇದನ್ನೆಲ್ಲ ನೀವು ಗೂಗಲ್ ಮಾಡಿ ಎಷ್ಟು ಲಕ್ಷ ಟನ್ ಗಟ್ಟಲೆ ಬೆಳೀತಾರೆ ಅನ್ನೋದನ್ನು ನೀವು ನೇರವಾಗಿ ಗೂಗಲ್ ಸರ್ಚ್ ಮಾಡಿ ನೀವು ನೋಡ್ಬೋದು ಮತ್ತು ಇದೇ ಥರದ ಎಣ್ಣೆ ಅದೇ ಕಾಳುಗಳಲ್ಲಿ ನೀವು ಪರ್ಸೆಂಟೇಜ್ ಆಫ್ ಆಯಿಲ್ ಎಷ್ಟು ಬರುತ್ತೆ ಎತ್ತಿನ ಗಾಣದಲ್ಲಿ ಎಷ್ಟು ಬರುತ್ತೆ ಮಿಷಿನಲ್ಲಿ ಎಷ್ಟು ಬರುತ್ತೆ ಮಿಷಿನ್ ಗಾಣದಲ್ಲಿ ಎಷ್ಟು ಬರುತ್ತೆ ರೋಟ್ರಿ ಗಾಣದಲ್ಲಿ ಎಷ್ಟು ಬರುತ್ತೆ ಇದನ್ನು ನೀವು ಕಂಪಾರಿಸನ್ ಮಾಡಿ ನೀವು ಬಳಸ್ಬೋದು ಹಾಗಾಗಿ ಯಾರು ಇಲ್ಲಿ ಮೋಸ ಹೋಗುವಂಥದ್ದು ಆಸ್ಪದ ಇರೋಲ್ಲ ನಿಮಗೆ ಗೊತ್ತಿರಲಿ ಅಂತ ನಾವು ಈ ವಿಡಿಯೋಗಳನ್ನ ಇರೋದು ನಮ್ಮ ಸ್ನೇಹಿತರು ಕೊಬ್ಬರಿ ತಂದಿದ್ರು ಅದನ್ನು ನಿಮ್ಮ ನೇರವಾಗಿ ಹರಿದು ಕೊ ಕೊಡೋದ್ರ ಜೊತೆಗೆ ಈ ಥರ ಒಂದು ವಿಡಿಯೋ ಮಾಡಿದ್ದೀವಿ ಜನಗಳಿಗೆ ಗೊತ್ತಾಗಲಿ ಅಂದ್ಕೊಂಡು ಈಗ ಹತ್ತು ಕೆ ಜಿ ಕೊಬ್ಬರಿ ಹಾಕಿದ್ದು